ಭಾರತ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಸಶಸ್ತ್ರವಾಗಿ ಹೋರಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಬಹುದೊಡ್ಡ ಕೊಡುಗೆ ನೀಡಿದ ಸ್ವಾತಂತ್ರ್ಯ ಸೇನಾನಿಗೆ ಬೃಹತ್ ದೇಗುಲ ನಿರ್ಮಾಣವಾಗಿದೆ. ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಇಂಚಗೇರಿ ಮಠದಲ್ಲಿ ಮುರುಗೋಡು ಮಹಾದೇವಪ್ಪನವರಿಗೆ ಕೋಟಿ ಕೋಟಿ ಬೆಲೆ ಬಾಳೋ ದೇಗುಲವನ್ನು ಕಟ್ಟಲಾಗಿದೆ. ಸುಮಾರು 50 ಕೋಟಿ ವೆಚ್ಚದಲ್ಲಿ ಕೆಂಪು ಕಲ್ಲಿನಲ್ಲಿ ದೇಗುಲ ನಿರ್ಮಾಣ ಮಾಡಲಾಗಿದೆ. ಭಕ್ತರ 30 ವರ್ಷಗಳ ಸತತ ಪ್ರಯತ್ನದಿಂದ ಬಂಗಾರದ ಬಣ್ಣದಲ್ಲಿ ಗೋಲ್ಡನ್ ಟೆಂಪಲ್ ರೀತಿಯಲ್ಲಿ ನಿರ್ಮಾಣವಾಗಿ ನಿಂತಿದೆ. ಭಾರತ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಪ್ರಾಣದ ಹಂಗು ತೊರೆದು ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರನಿಗೆ ಇಷ್ಟೊಂದು ದೊಡ್ಡ ದೇಗುಲ ನಿರ್ಮಾಣವಾಗಿದ್ದು ದೇಶದಲ್ಲಿ ಇದೇ ಮೊದಲು. ಈ ಮಂದಿರಕ್ಕೆ ಯಾವುದೇ ಒಂದು ದೊಡ್ಡ ಸಂಘ ಸಂಸ್ಥೆಗಳಾಗಲಿ, ದೊಡ್ಡ ದೊಡ್ಡ ದಾನಿಗಳಾಗಲಿ ದಾನ ಕೊಟ್ಟು ಮಾಡಿರೋ ಕಟ್ಟಿರೋ ಮಂದಿರ ಅಲ್ಲ. ಬದಲಾಗಿ ಹಾಗೂ ಇನ್ನೊಂದು ಮುಖ್ಯ ಅಂದರೆ ಯಾವುದೇ ಸರ್ಕಾರ ಅಥವಾ ಮತ್ತೊಂದು ಯಾವುದೇ ಒಂದು ಪಟ್ಟಬದ್ಧ ಹಿತಾಸಕ್ತಿಗಳ ಯಾವುದೇ ಒಂದು ಸಹಾಯ ಇಲ್ಲದೆ ನಿರ್ಮಾಣಗೊಂಡಿರುವ ಒಂದು ಮಂದಿರ. ಹೇಗೆ ನಿರ್ಮಾಣಗೊಂಡಿತು ಅಂದರೆ, ಒಬ್ಬ ಸಾಮಾನ್ಯ ಭಕ್ತ 5-10 ರೂಪಾಯಿಯಿಂದ ಹಿಡ್ಕೊಂಡು ಒಬ್ಬ ರೈತ 1,000,000-1,00,000 ರೂಪಾಯಿ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ದಾನವನ್ನು ಕೊಟ್ಟು ಈ ಕೊಡುಗೆಯನ್ನು ಕೊಟ್ಟು ಈ ಒಂದು ಮಂದಿರನ ನಿರ್ಮಾಣಕ್ಕೆ ಪಾಲ್ದಾರರಾಗಿದ್ದಾರೆ. ಇದು ಈ ಭವ್ಯವನ್ನು ಮಂದಿರವನ್ನು ನೀವು ನೋಡ್ಬೋದು. ಈ ಒಂದು ಗೋಪುರ, ಈ ಮಂದಿರ ಸುಮಾರು ಒಂದು 40 ವರ್ಷಗಳ ಕನಸಿದು. ಈ ಒಂದು ಮಠದ ಗುರುಗಳು ಮನಸ್ಸು ಮಾಡಿದರೆ ಇದನ್ನು ಒಂದು 4-5 ವರ್ಷದಲ್ಲೇ ಕಟ್ಬೋದಿತ್ತೇನೋ, ಆದರೆ ಅವರು ಯಾವುದೇ ಒಂದು ಅಪಾರ್ಥಕ್ಕೆ ಬಳಸಬೇಕಾಗಿದ್ದ ದುಡ್ಡನ್ನು ಬಳಸದೆ ಒಬ್ಬ ರೈತನ, ಒಬ್ಬ ಸಾಮಾನ್ಯ ಭಕ್ತನ ದಾನವನ್ನೇ, ಅವರ ದೇಣಿಗೆಯನ್ನು ಸ್ವೀಕರಿಸಿ ಈ ಒಂದು ಮಂದಿರ ಕಟ್ಟಕ್ಕೆ ಇಷ್ಟ ಸಮಯ ಆಗಿದೆ. ಈ ಮಂದಿರದ ಒಂದು ಇನ್ನೊಂದು ದೊಡ್ಡ ವಿಶೇಷ ಏನಂದರೆ, ಸಾಮಾನ್ಯವಾಗಿ ಮಂದಿರ ಅಂದ ತಕ್ಷಣ ಅವು ಒಂದು ಧರ್ಮಗುರುಗಳ ಹೆಸರಿನಲ್ಲಿ ಕಟ್ತಾರೆ, ಆದರೆ ಈ ಮಂದಿರವನ್ನು ಒಬ್ಬ ಸ್ವಾತಂತ್ರ್ಯ ಯೋಧರ ಮಂದಿರವನ್ನು ಕಟ್ಟಿರೋದು ಇದೇ ದೇಶದಲ್ಲಿ ಇದೇ ಮೊಟ್ಟ ಮೊದಲ ಅಂತ ನಾನು ಹೇಳ್ಬೋದು. ಯಾಕಂದರೆ ನಾವು ಸ್ವಾತಂತ್ರ್ಯ ಹೋರಾಟಗಾರರು ಸುಮಾರು ಜನ ಇದ್ದಾರೆ, ಮಹಾತ್ಮ ಗಾಂಧೀಜಿ ಇದ್ದಾರೆ, ಸುಭಾಷ್ ಚಂದ್ರ ಬೋಸ್ ಇದ್ದಾರೆ, ಸುಮಾರು ಜನ ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ. ಅವ್ರದ್ದು ಯಾರ್ದು ಮಂದಿರ ಆಗಲಿಲ್ಲ, ಅವ್ರದ್ದು ಸಮಾಧಿಗಳಾದವು, ಸ್ಮಾರಕಗಳಾದವು. ಆದರೆ ಈ ಮಾಧವಾನಂದ ಪ್ರಭುಜಿ ಅವರನ್ನು ಸ್ವತಂತ್ರ್ಯ ಹೋರಾಟಗಾರರನ್ನು ದೇವರಂತಾನೇ ಸ್ವೀಕರಿಸಿ ಜನ ಅವರನ್ನು ತಮ್ಮ ಸದ್ಗುರು ಅಂತ ಸಂಬೋಧಿಸಿ ಅವರ ಒಂದು ಮಂದಿರವನ್ನು, ಈ ಒಂದು ಭವ್ಯ ಮಂದಿರವನ್ನು ಕಟ್ಟಿದ್ದಾರೆ. ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಭಕ್ತರು ಸಂಕಲ್ಪ ಮಾಡಿದ್ರು. ಇದೀಗ 30 ವರ್ಷಗಳ ಬಳಿಕ ಭಕ್ತರ ಕನಸು ನನಸಾಗ್ತಿದೆ. ಬೃಹತ್ ದೇಗುಲದ ಕನಸು ಹೊತ್ತು 1994 ಮಹಾದೇವರ ದೇಗುಲ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ್ರು. ಅಲ್ಲಿಂದ ಇಡೀ ದೇಗುಲ ಪೂರ್ಣಗೊಳ್ಳೋದಕ್ಕೆ ಬರೋಬ್ಬರಿ 30 ವರ್ಷ ಕಳೆದಿವೆ. 30 ವರ್ಷಗಳ ಬಳಿಕ ಕನಸು ನನಸಾಗಿದೆ. ಇಡೀ ದೇಗುಲ ನಿರ್ಮಾಣವಾಗೋದಕ್ಕೆ 50 ಕೋಟಿಗೂ ಅಧಿಕ ಖರ್ಚಾಗಿದೆ. ವಿಶೇಷ ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾದೇವರ ದೇಗುಲ ನಿರ್ಮಾಣಕ್ಕೆ ಸರ್ಕಾರದಿಂದ ಯಾವುದೇ ಧನ ಸಹಾಯ ಪಡೆದಿಲ್ಲ. ಬದಲಿಗೆ ಇಂಚಗೇರಿ ಸಂಪ್ರದಾಯದ ಭಕ್ತರೇ ಹಣ ಸೇರಿಸಿ 30 ವರ್ಷಗಳ ಬಳಿಕ ದೇಗುಲ ನಿರ್ಮಾಣ ಮಾಡಿದ್ದಾರೆ. ಗಾಂಧೀಜಿಯವರ ಜೀವನ, ಗಾಂಧೀಜಿಯವರು ದೇಶದ ಸ್ವತಂತ್ರ ಹೋರಾಟ ಮಾಡಿದ್ದು, ಗಾಂಧೀಜಿಯವರ ಜೀವನ ಚರಿತ್ರೆನ ಬೇರೆ, ಮಾಧವಾನಂದ ಪ್ರಭುಜಿಯವರ ಜೀವನ ಚರಿತ್ರೆನ ಬೇರೆ. ಯಾಕಂದರೆ ಇವರು ದೇಶದ ಸ್ವತಂತ್ರತೆ ದೇಶದ ಸೇನಾನಿಗಳು ಆಗಿ ಬದುಕಿದರು. ಕೊನೆಗೆ ಕನಿಷ್ಠ ಏನಿಲ್ಲ ಅಂದರೂ ಒಂದು 50 ಲಕ್ಷ ಜನರನ್ನ ಉಪದೇಶಗಳ ಮುಖಾಂತರ, ಅಂದರೆ ಧ್ಯಾನದೊಳಗೆ ಇಂಥ ಶಕ್ತಿ ಐತಿ, ಧ್ಯಾನ ಮಾಡಿರಿ, ತಾವು ಕಂಡಂಥ ಅನುಭವನ ಪ್ರತಿಯೊಬ್ಬರಿಗೆ ಅನುಭವ ಮಾಡಿಕೊಟ್ರು. ಇವರಿಗೆ ಆತ್ಮಜ್ಞಾನಿಗಳೂ ಅತ್ತಾರ, ಅವತಾರಿ ಪುರುಷರೂ ಅತ್ತಾರ, ಮತ್ತು ಸ್ವತಂತ್ರ ಸೇನಾನಿಗಳೂ ಅತ್ತಾರ. ಹಂಗೆ ಅವರು ಎಲ್ಲ ರಂಗದೊಳಗೂ ತಮ್ಮ ಶ್ರಮವನ್ನು ವಹಿಸಿದ್ದಾರೆ. ಅಂತರ್ಜಾತಿ ವಿವಾಹ ಅಂದರೆ ಅವರು ಬಸವಣ್ಣವರ ಕಾಲಕೀರ್ತಿಲಿ ಆಗಿಹೋದಂಥ ಅಂತರ್ಜಾತಿ ವಿವಾಹದ ಅಲ್ಲಿನ ಹೇಳ್ಕೊಂಡು 12ನೇ ಶತಮಾನದೊಳಗೆ ಆಗಿಹೋದಂಥ ಒಂದು ಅಂತರ್ಜಾತಿ ವಿವಾಹದ ಹುಟ್ಟನ್ನು ಹಾಕಿ ಅವರು ಕನಿಷ್ಠ ಏನಿಲ್ಲ ಅಂದರೂ ಅವರು ಜೀವಿತಾವಧಿಯೊಳಗೆ ಒಂದು 25-30 ಸಾವಿರ ಅಂತರ್ಜಾತಿ ವಿವಾಹಗಳನ್ನು ಅವರು ಮಾಡ್ತಾ ಬಂದಿದ್ರೆ ಅವರ ಚೈತನ್ಯ ಶಕ್ತಿ ಇಲ್ಲಿವರೆಗೂ ಅದನ್ನು ನಡೆಸ್ಕೊಂಡು ಹೊಂಟದ. ತಮಿಳುನಾಡು ಶೈಲಿಯಲ್ಲಿ ನಿರ್ಮಾಣವಾದ ದೇಗುಲ ಎತ್ತರ 101 ಅಡಿಗಳಷ್ಟಿದೆ. ಉತ್ತರ ಭಾರತದಿಂದ ವಿಶೇಷ ಕಲ್ಲುಗಳನ್ನು ತಂದು ದೇಗುಲ ನಿರ್ಮಾಣ ಮಾಡಲಾಗಿದೆ. ದೇಗುಲದ ಸುತ್ತಲೂ ಶ್ರೀಕೃಷ್ಣ, ಮಹಾಭಾರತದ ಕೆಲ ಸಂದರ್ಭಗಳನ್ನು ಚಿತ್ರಿಸಲಾಗಿದೆ.
ಜಾತ್ಯತೀತ ಹಾಗೂ ಸ್ವಾತಂತ್ರ್ಯ ಹೋರಾಟದ ಮಠದಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಇದಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಾಳೆ June 16 ಸಿಎಂ ಸಿದ್ದರಾಮಯ್ಯ ದೇವಸ್ಥಾನ ಲೋಕಾರ್ಪಣೆ ಮಾಡಲಿದ್ದಾರೆ. ವಿಜಯಪುರದಿಂದ ಕ್ಯಾಮರಾಮನ್ ಅಪ್ಪ ಸಾಹೇಬ್ ಜೊತೆಗೆ ಷಡಕ್ಷರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.